ಈ ಸಭೆಗೆ ರೈತ ನಾಯಕರು ಹಾಗೂ ರೈತರು 8 ಜನ ಮೇಲ್ಪಟ್ಟುವನ್ನು ಮೇಲ್ಪಟ್ಟು ಸಭೆಗೆ ಭಾಗವಹಿಸಲು ಸರ್ಕಾರದಿಂದ ಅನುಮತಿ ಇದೆ ಸರ್. ಪ್ರತಿ ವರ್ಷನೂ ನಾವು ಮಾಡ್ಕೋತೇ ಬಂದೀವಿ, ಪ್ರತಿ ವರ್ಷನೂ ಸಭೆಗೆ ಹಾಜರಾಗಿವಿ. ಇದೇ ಸತಿ ಈ ಬಾರಿ ಏನ್ ಮಾಡ್ರ ಸಚಿವ ಆರ್ ಬಿ ತಿಮ್ಮಪ್ಪರ್ ಅವರು ಸಭೆಯಿಂದ ಒಳಗಡೆ ಕುಂತ ನಮ್ಮ ನಾಯಕರಾದ ವಾಸುದೇವ ಮಿಟರನ್ನ ಸಭೆಯಿಂದ ಹೊರಗಡೆ ಕಳಿಸಿ ಅಸಡ್ಡವಾಗಿ ಮಾತಾಡೋದಲ್ಲದೆ ಹಾಗೂ ಸಭೆ ಮುಗಿದ ನಂತರ ಹೊರಗೆ ಬಂದು ಒಂದು 5 ನಿಮಿಷ ಮಾತಾಡ ಅಂತ ಹೇಳಿದ್ರು ಅಂತಂದ್ರು ಅದಕ್ಕೂ ಯಾರೇ ಅಂತನೋದ್ರೆ ಅವರು ಅಸಡ್ಡವಾಗಿ ಮಾತಾಡಿ ಅವರು ನಡಿ ನಡಿ ಅಂತಂದು ಏಕವಚನದಲ್ಲಿ ಆರ್ ಬಿ ತಿಮ್ಮಪ್ಪರು ವರ್ತನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ರೈತರು ರೈತ ಪದಾಧಿಕಾರಿಗಳು ಎಲ್ಲರ ಮುಖಂಡ ನಮ್ಮ ಎಲ್ಲ ಒಗ್ಗೂಡವಾಗಿ ಮಾನ್ಯ ಮುಖ್ಯಮಂತ್ರಿಗೆ ಸಚಿವರನ್ನು ವಜಾಗೊಳಿಸಬೇಕಂತಂದು ತಮ್ಮ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಶ್ನವನ್ನು ವಜಾಗೊಳಿಸಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆಗೆ ಮುಖ್ಯಮಂತ್ರಿಗೆ ಹಾಕೊಂಡು ಉಗ್ರವಾದ ಹೋರಾಟವನ್ನು ಅವಶ್ಯಕತೆ ನಾವು ಎಚ್ಚರಿಕೆಯನ್ನು ಕೊಡುತ್ತೇವೆ. ಮುಂಬರುವ ದಿನಗಳಲ್ಲಿ ರೈತರ ಬಗ್ಗೆ ಅವಹೇಳನೆ ಕಾರ್ಯಕ್ಕೆ ರಾಜ್ಯಾಧ್ಯಕ್ಷರು ಎದಕ್ಕಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ರಾಜ್ಯಾಧ್ಯಕ್ಷರು ಹಾಗೂ ಪೀರಪ್ಪ ವಿಠಲ್ಕಿರು ರಾಜ್ಯ ಕಾರ್ಯದರ್ಶಿ ಈ ನಿನ್ನೆ ಆಲಿಮಟ್ಟಿ ಎಲ್ಲಡದ ಕೃಷ್ಣ ಬಾಗಾಜಿ ನಮ್ಮ ನಿಗಮದ ಅಧ್ಯಕ್ಷತೆಯಲ್ಲಿ ಆರ್ ವಿ ತಿಮ್ಮಪ್ಪುರ ಅವರು ಅವಳೆಹಣಕಾರಿ ಅನ್ನೋ ನಮ್ಮ ರೈತ ಸಂಘದ ರೈತರಿಗೆ ಬೇಜವಾಬ್ದಾರಿಯಿಂದ ಅಧ್ಯಕ್ಷರಿಗೆ ನೋಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಯುವಧರು ಮತ್ತು ರೈತರು ಈ ದೇಶದ ಬೆನ್ನೆಲುಬತ್ತ ಹೇಳ್ಕೋತ ತಿರುಗಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಬಂದಿಲ್ಲ ಹಡಿಬಿಟ್ಟಿ ಸರ್ಕಾರ, ಇವ್ರು ಏನು ಮಾತಾಡ್ತಾರೆ ಅಂದ್ರೆ ಇವ್ರು ರೈತರಿಗೆ ನಾವು 8 ಜಿಲ್ಲೆ ಸೀಮಿತ ಅಂದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ಅದೇನದಲ್ಲ 8 ಜಿಲ್ಲೆಗೆ ನಮ್ಮ ಸೀಮಿತ ನೀರ. ಇವ್ರು ಏನು ಮಾಡಕತ್ತಾರೆ ಅಂದ್ರೆ ಅಲ್ಲಿ ಒಳಗೆ ಕುಂದಿಸ್ಕೊಂಡು ನಮ್ಮ ಅಧ್ಯಕ್ಷರತೆಗೆ ಯಾವತ್ತು 8 9 10 ಮಂದಿ ಯಾವತ್ತು ನಮಗೆ ಸಭೆ ಕರಿತಿದ್ರು ರೈತರಿಗೆ, ಅವ್ರಿಗೆ ಒಳಗೆ ಕುಂದಿರ್ಸಂತಾರೆ ಹೊರಗೆ ಕಳಿಸಿ ಅವರೇನು ಆಲ್ರೆಡಿ ಈಗ ಜಿಂದಾಲ್ದವ್ರಿಗೆ ಅಲ್ಲಿ ಬೇಕು ಬಿಟ್ಟು ಕಳು ಮಾಡ್ಬೇಕಂತ ಮಾಡ್ತಾರೆ ಏನೋ ರೈತರಿಗೆ. ಆಲ್ರೆಡಿ ಮುಂಗಾರಿನೂ ಇಲ್ಲ ಹಿಂಗಾರಿನೂ ಇಲ್ಲ, ಮಳೆ ಆಗಿಲ್ಲ, ಸರಿಯಾಗಿ ಸ್ಪಂದನೆಯೂ ಮಾಡ್ತಾ ಇರಲಿಲ್ಲ. ಆದ ಕಾರಣ ಈ ಆರ್ ವಿ ತಿಮ್ಮಪ್ಪುರ ಅವಳೇನು ಕಾರ್ಯ ಮಾಡಿದಂತ ತಕ್ಷಣ ಈ ರಾಜ್ಯ ಸರ್ಕಾರ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ವಜಾಗೊಳಿಸಬೇಕು. ಗೊಳಿಸೇವಾದಲ್ಲಿ ಆದ ಕಾರಣ ನಾವು ಮುಂದೆ ಸೋಮವಾರ ಮುಖ್ಯಮಂತ್ರಿ ಮನೆಗೆ ನಾವು ಮುತ್ತಿಗೆಯನ್ನು ಹಾಕುತ್ತೀವಿ. ಅದೇ ಥರನಾಗಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಯಾವುದೇ ಸಂಘಟನೆಯಲ್ಲಿ ಎಕ್ಸ್ ವೈ ಝಡ್ ಅಂತ ಹೇಳ್ತಾರೆ ಅವರು, ನೋಡೋಣ ತಾಕತ್ತಿದ್ರೆ ದಮ್ ಇದ್ರೆ ಮಾತಾಡಲಿಲ್ಲ ಪ್ರಿಯಾಂಕ ಖರ್ಗೆ ಅವರು ರೈತ ಸಂಘದ ಬಗ್ಗೆ ರೈತರಿಗೆ ಒದ್ದೊಳಗುತ್ತೀವಿ ಡೈರೆಕ್ಟರ್ ಮಾತಾಡಲಿ ಎಕ್ಸ್ ವೈ ಝಡ್ ಹಾಕತ್ತಾರ ರೈತರು ತಿನ್ನಲ್ಲ ಅನ್ನ ಏನು ತಿಳ್ಕೊಂಡದ ನಮ್ಮ ಆರ್ ಬಿ ತಿಮ್ಮಪ್ಪರು ಇಬ್ಬರು ಕಲ್ತು ಮಾತಾಡ್ಕೊಂಡಾರ ಅವರು ನಮ್ಮ ರೈತರು ಕಡೆ ಗಣಿಸ್ಲಿಕ್ಕತ್ತಾರ ಅಂದ್ರೆ ಏನು ತಿಳ್ಕೊಂಡಾರ ಇವರು. ಆಲ್ರೆಡಿ ಮುಂಗಾರಿ ಪೀಕ ಹಿಂಗಾರಿ ಇಲ್ಲಿ ತಗ ಮಳೆ ಇಲ್ಲ ಏನಿಲ್ಲ, ಎಸ್ ಟಿ ಎಸ್ ಸಿ ರೊಕ್ಕಗಳು ಎಲ್ಲ ಒಟ್ಟು ಹಣ ದೋಚ್ಕೊಂಡು ರೈತರು ಇಲ್ಲೆಲ್ಲ ಈ ರೈತರ ಹೆಸರಲ್ಲಿ ಎಲ್ಲ ಕೊಳ್ಳೆ ಹೊಡಿತಾರೆ ಇವರು ಗೊತ್ತಂಗಿಲ್ಲ ಏನು ತಿಳ್ಕೊಂಡಾರ ಇವರು. ಮೊನ್ನೆ ಬೇಕು ಬಿಟ್ಟು ಎಲ್ಲ ಸರ್ಕಾರ ಹಿಂದದನ ಎಲ್ಲ ಥರ ಗೌರ್ಮೆಂಟ್ ಹಿಂದೆ ಅದನ್ನ ಬಾಡಿಗಾರ್ಡ್ ಹಿಂದ್ರ ತಾವು ಏನು ಮನುಷ್ಯ ಮುಂದೆ ಮಾತಾಡ್ತಾರೆ ಇವರು. ನಮ್ಗೆ ಬರ್ತದ ರೈತರಿಗೆ ಮಾತಾಡ್ತಾಳೆ ರೈತರು ಪ್ರತಿಯೊಂದು ಒಬ್ಬ ರೈತರು ಮನೆ ತಿನ್ನೋದು ಅನ್ನ ಒಂದು ವೇಳೆ ಬಿತ್ತಲಿಕ್ಕೆ 5 ಬಟ್ಟೆ ಹಿಡಿದು ಬಿತ್ತಲಿಕ್ಕಂದ್ರೆ ಅವ್ರು ಏನು ಅಣ್ಣ ಮಣ್ಣಿಗೆ ತಿಂತಾನೆ ಇವನು ರೊಕ್ಕಕ್ಕೆ ತಿಂತಾರೆ ಇವರು. ಏನು ತಿಳ್ಕೊಂಡ ನೀವು ಪ್ರಿಯಾಂಕ ಖರ್ಗೆ ಆರ್ ಬಿ ತಿಮ್ಮಪ್ಪುರವರು
ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದಲ್ಲಿ ಮುಂದೆ ಬರತಕ್ಕಂಥ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿ ಮನೆಗೆ ಮುತ್ತಿಯನ್ನು ಹಾಕ್ತೀವಿ. ಇಲ್ಲದೆ ಹೋದಲ್ಲಿ ನಮಗೆ ಬರಗಾಲ ಘೋಷಣೆ ತಕ್ಷಣನೇ ಬರಗಾಲ ಘೋಷಣೆ ಮಾಡತ್ತೇಳಿ ಬರಗಾಲ ಘೋಷಣೆ ಮಾಡಕ್ಕೂ ತಯಾರಿಲ್ಲ. ಈಗ ರೈತರಿಗೆ ನಮ್ಗೆ 8 ತಾಸು ಕರೆಂಟ್ ಕೊಟ್ಟಿತ್ತು ಹೋದ ಸರ್ಕಾರ, ಬಿಜೆಪಿ ಸರ್ಕಾರ. ಇವ್ರು ಏನು ಮಾಡಕತ್ತಾರ, ಈ 5 ತಾಸು ಘೋಷಣೆ ಮಾಡ್ತೀವಿ ಅಂತಲ್ಲಕತ್ತಾರ. ನಮ್ಮ ಗೃಹ ಜ್ಯೋತಿ ಯಾರಿಗೆ ಬೇಕಾಗಿತ್ತು ರೀ? ರೈತರು ಸೈತಿ ರೈತರು ಕೊಡತ್ತೇಳಿ ಇನ್ನೂ 2 ತಾಸು ಹೆಚ್ಚಿಗೆ 10 ತಾಸು ಮಾಡ್ಬೇಕು. ಈ ಸದ್ಯ ಏನು ಹೇಳ್ತಾರೆ ನಮ್ಗೆ 5 ತಾಸು ಮಾಡ್ತೀವಿ ಅಂತ ಹೇಳ್ತಾರೆ. 5 ತಾಸು ಮಾಡಿದಲ್ಲಿ ಮುಂಗಾರು ಪೀಕ್ಗಳು ಒಟ್ಟು ಸತ್ಯನಾಶ ಆಗ್ಯಾವ. ಆಲ್ರೆಡಿ ಮೆಣಸಿಗಿಡ ಹತ್ತಿ ಸ್ವಲ್ಪ ಕಬ್ಬು ಅದಾವ, ಅವ್ರ ಮ್ಯಾಗೆ ಜೀವ ಹಿಡ್ದ ರೈತ. ಅದನ್ನು ಕೂಡ ಈ ರೈತ ಕರೆಕ್ಟ್ ನೀರ ಜಿಂದಾಲ್ಕ್ ಮಾರ್ಕೊಂಡ್ ಬಿಟ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ಲೈಕ್ ಕರೆ, ಶೇರ್ ಕರೆ, ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.